ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ಈ ಸೀಸನಲ್ಲಿ ಸಿಗುವಂಥ ತೊಗರಿಕಾಳಿನಿಂದ ಸಾಂಬಾರನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದು ಹಳ್ಳಿ ಶೈಲಿಯಲ್ಲಿ ಯಾವ ರೀತಿಯಾಗಿ ಈ ಸಾಂಬಾರನ್ನ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ತುಂಬ ರುಚಿಯಾಗಿರುತ್ತೆ. ಆ ಮುದ್ದೆ ಅನ್ನ ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ, ಒಂದು ಅರ್ಧ ಕೆ ಜಿಯಷ್ಟು ತೊಗರಿಕಾಯಿನ ನಾನು ಈ ರೀತಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಆಲೂಗಡ್ಡೆನ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಒಂದೇ ಒಂದು ಬದನೆಕಾಯಿನ ತೊಗೊಂಡಿದ್ದೀನಿ. ಇದನ್ನು ನಾನು ಸಾಂಬಾರು ಮಾಡುವಾಗ ಆಮೇಲೆ ಇದನ್ನು ಹಾಕ್ಕೊಳ್ತೀನಿ ಸ್ನೇಹಿತರೆ. ಆನಂತರ ಇದಕ್ಕೇ ಒಂದು ಮಸಾಲ ಪೇಸ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಕಾಯಿ ಹೋಳುಗಳನ್ನ ತೊಗೊಂಡಿದ್ದೀನಿ. ಹಾಗೆಯೇ ಒಂದೇ ಒಂದು ಈರುಳ್ಳಿ, ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು ಒಂದು ಸ್ವಲ್ಪ, ಹಾಗೆ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಒಂದು ಟೊಮ್ಯಾಟೊ, ಹುರಿಗಡಲೆ, ಹಾಗೆ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಇನ್ನೊಂದು ಕಡೆಗೆ ನಾನು ಸ್ಟೌ ಹಚ್ಚಿ ಪಾತ್ರೆ ಇಟ್ಟು ಅದಕ್ಕೆ ನೀರು ಹಾಕಿ ನೀರು ಒಂದು ಸ್ವಲ್ಪ ಕಾದ ನಂತರ ಇದಕ್ಕೆ ತೊಳೆದಿಟ್ಕೊಂಡಿರೋವಂಥ ತೊಗರಿಕಾಳನ್ನ ಹಾಕ್ತಾ ಇದ್ದೀನಿ. ತೊಗರಿಕಾಳು ಹಾಕಿ ಇದು ಒಂದು ಸ್ವಲ್ಪ ಬಾಯ್ಲ್ ಆಗ್ಲಿಕ್ಕೆ ಬಿಡಿ. ನೋಡಿ, ಈ ರೀತಿ ಒಂದು ಮೂರರಿಂದ ನಾಲ್ಕು ನಿಮಿಷ ಇದು ಬಾಯ್ಲ್ ಆದ ನಂತರ ಇದಕ್ಕೇ ನಾನು ವಾಶ್ ಮಾಡಿಟ್ಕೊಂಡಿರೋವಂಥ ಆಲೂಗಡ್ಡೆ ಕೂಡ ಹಾಕಿ ಇದು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕಾಗುತ್ತೆ. ನೋಡಿ, ನಾವು ಬದನೆಕಾಯಿನ ಈಗಲೇ ಹಾಕ್ಕೊಂಡ್ರೆ ಅದು ಮೆತ್ತಗೆ ಒಂಥರ ಬೆಂದೋಗ್ಬಿಡುತ್ತೆ. ಹಾಗಾಗಿ ಬದನೆಕಾಯಿನ ನಾನು ಆಮೇಲೆ ಹಾಕ್ಕೊಳ್ತೀನಿ. ನೋಡಿ, ಈ ಕಡೆಗೆ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾನು ಪ್ಲೇಟಲ್ಲಿ ತೋರಿಸಿದ್ನಲ್ಲ, ಎಲ್ಲ ಮಸಾಲೆ ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇ ಬಾಯ್ಲ್ ಆಗ್ತಾ ಇರೋವಂಥ ತೊಗರಿಕಾಳನ್ನ ಕೂಡ ಒಂದೇ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ಹಾಗೆ ಇದ್ರ ಜೊತೆಗೆ ಬೇಕಾದಷ್ಟು ಸ್ವಲ್ಪ ನೀರು ಹಾಕಿ ನೈಸಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಬರ್ತೀನಿ ಸ್ನೇಹಿತರೆ. ನೋಡಿ, ಈ ರೀತಿ ನೈಸಾಗಿ ರುಬ್ಕೋಬೇಕು. ನಂತರ ನಾನಿಲ್ಲಿ ನಾನು ಬಾಯ್ಲ್ ಆಗ್ತಾ ಇತ್ತಲ್ಲ ತೊಗರಿಕಾಳು ಆಲೂಗಡ್ಡೆ ಜೊತೆಗೇ ಇಲ್ಲಿ ಒಂದು ಬದನೆಕಾಯಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ, ಹಾಗೆ ಸಾಂಬಾರಿಗೆ ಬೇಕಾದಷ್ಟು ಉಪ್ಪು, ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅಚ್ಚಕಾರದ ಪುಡಿ ಒಂದೆರಡು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಮ್ಮ ಮನೆಯಲ್ಲಿ ಧನಿಯಾ ಪುಡಿ ಮಾಡಿಸುವಾಗ ಅದರಲ್ಲೇ ಚಕ್ಕೆ, ಲವಂಗ, ಮಸಾಲ ಸಾಮಾನೆಲ್ಲ ನಮ್ಮ ಮತ್ತೆ ಹಾಕ್ಸ್ಬಿಟ್ಟು ಮಾಡ್ತಾರೆ. ಹಾಗಾಗಿ ನಾನು ಮಸಾಲ ಪೇಸ್ಟನ್ನ ರುಬ್ಕೊಳ್ಳುವಾಗ ಅದ್ರ ಜೊತೆ ಚಕ್ಕೆ ಲವಂಗ ಹಾಕಿಲ್ಲ. ನೀವು ಬೇಕಾದರೆ ಚಕ್ಕೆ ಲವಂಗನ ನೀವು ಮಸಾಲ ರುಬ್ಕೊಳ್ತೀರಲ್ಲ ಆ ಟೈಮಲ್ಲಿ ಹಾಕ್ಕೋಬೋದು ಸ್ನೇಹಿತರೆ. ಇದೆಲ್ಲ ಒಂದು 60% ಅಷ್ಟು ಬಾಯ್ಲ್ ಆದ ನಂತರ ಆಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲ ಪೇಸ್ಟ್ ಹಾಕಿ ಹಾಗೆ ಮಿಕ್ಸಿ ಜಾರ ತೊಳೆದಿರೋಂಥ ನೀರು ಕೂಡ ಹಾಕಿ ನಿಮಗೆ ಸಾರು ನೋಡಿಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಂಡು ನೀರನ್ನು ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಒಂದು 10 ನಿಮಿಷ ಇದು ಚೆನ್ನಾಗಿ ಬಾಯ್ಲ್ ಆಗಲಿಕ್ಕೆ ಹಾಗೆ ಬಿಡಬೇಕಾಗುತ್ತೆ. ಫ್ರೆಂಡ್ಸ್, ಆಲ್ರೆಡಿ ನಾನು ನನ್ನ ಚಾನಲಲ್ಲಿ ಮೊಳಕೆ ಕಟ್ಟಿರೋ ಹುರುಳಿಕಾಳು ಸಾರು ಹಾಗೆ ಇನ್ನೂ ಬೇರೆ ಬೇರೆ ರೀತಿ ಸಾಂಬಾರ್ ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ಆ ವಿಡಿಯೋಸ್ ನೋಡಿಲ್ಲ ಅಂತ ಹೇಳಿದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಬೇಕಾದರೆ ಚೆಕ್ ಮಾಡಿ ನೋಡಿ. ಈಗ ಸಾಂಬಾರು ರೆಡಿಯಾಗಿದೆ. ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೊಂದು ಒಗ್ಗರಣೆ ಕೊಡಬೇಕಾಗುತ್ತೆ. ಒಗ್ಗರಣೆ ಪ್ಯಾನ್ ಇಟ್ಟು ಅದಕ್ಕೆ ಎಣ್ಣೆ, ಒಂದು ಸ್ಪೂನಷ್ಟು ಜೀರಿಗೆ, ಹಾಗೆ ಕಟ್ ಮಾಡಿರೋಂಥ ಈರುಳ್ಳಿ, ಸ್ವಲ್ಪ ಕರಿಬೇವು ಹಾಕಿ ಕರಿಬೇವು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡಿ ಇದನ್ನು ರೆಡಿಯಾಗಿರೋಂಥ ಸಾಂಬಾರಿಗೆ ಹಾಕಿದರೆ ಸಾಂಬಾರು ರೆಡಿ ಆಯಿತು ಸ್ನೇಹಿತರೆ. ನೋಡಿ, ಇದು ವಿಂಟರ್ ಸೀಸನಲ್ಲಿ ತೊಗರಿಕಾಯಿ ಹಾಗೆ ಅವರೆಕಾಳೆಲ್ಲ ಇನ್ಮೇಲೆ ಸೀಸನಲ್ಲಿ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಸೀಸನಲ್ಲಿ ಇದ್ದಾಗ ಇದ್ರ ಡಿಫ್ರೆಂಟ್ ಟೈಪ್ಸ್ ಬೇರೆ ಬೇರೆ ರೆಸಿಪೀಸ್ನ ನಾವು ಮಾಡಿಕೊಂಡು ತಿನ್ಬೋದು, ಎಂಜಾಯ್ ಮಾಡ್ಬೋದು. ಮುದ್ದೆ ಜೊತೆ ಪರೋಟ, ಪೂರಿ, ಹಾಗೆ ದೋಸೆ, ಚಪಾತಿ, ರೊಟ್ಟಿ ಜೊತೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಸ್ನೇಹಿತರೆ. ನೋಡಿ, ಸಾಂಬಾರು ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.